ಸುಭಾಷ್ ರಸ್ತೆಯ ವರ್ತಕರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನೋತ್ಸವವನ್ನು ಆಚರಿಸಿ ಸಿಹಿ ಹಂಚಿದರು. ಇದೇ ಸಂದರ್ಭದಲ್ಲಿ ಅತಿಥಿಯಾಗಿ ಧಾರವಾಡ ನಗರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದ ಮಲ್ಲದಗೌಡ ನಾಯ್ಕರ್ ಆಗಮಿಸಿದ್ದರು. ಉದಯ್ ಎಡ್ಡಿಗೇರಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ದೇಶ ಪ್ರೇಮ ಮತ್ತು ಅವರು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ತ್ಯಾಗದ ಬಗ್ಗೆ ಸವಿಸ್ತಾರವಾಗಿ ನುಡಿದರು. ಧನ್ಯವಾದಗಳು ನಾಯ್ಕರ್ ಸರ್. ಸರ್, ತಾವು ಏನು ಆಶಿಸ್ತೀರಿ ಅದೇ ಥರ ನಾವು ಪ್ರತಿ ವರ್ಷದ ನಾವು ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಅಂತೇಳಿ ನಿಮಗೆ ಭರವಸೆ ಪಡ್ತೀವಿ. ಉದಯವರು ಒಂದೆರಡು ಉದಯ ಎಂಡಿಗಿರೋರು ಒಂದೆರಡು ಮಾತಾಡ್ತೀವಿ. ಮುಂದಿನ ದಿನ ನಮ್ಮೆಲ್ಲ ಭಾರತೀಯರಿಗೆ ಅತ್ಯಂತ ಒಂದು ರೋಮಾಂಚನಕಾರಿಯಾಗಿರುವಂಥ ದಿವಸ. ಶ್ರೀ ಸುಭಾಷ್ ಚಂದ್ರ ಬೋಸ್ ಇವರ ಒಂದು ಜೀವನ ಗಾಥೆನೇ ಪ್ರತಿಯೊಬ್ಬ ದೇಶದ ಮಗುವಿನಿಂದ ಹಿಡ್ಕೊಂಡು ವಯಸ್ಕರು ವೃದ್ಧರು ಎಲ್ಲರಿಗೂ ಒಂದು ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿತ್ವ ಸುಭಾಷ್ ಚಂದ್ರ ಬೋಸ್ ಅವರು. ಸುಭಾಷ್ ಚಂದ್ರ ಬೋಸ್ ಅವರು ಅತ್ಯಂತ ಒಂದು ಸುಸಂಸ್ಕೃತ ಕುಟುಂಬದೊಳಗೆ ಜನಿಸಿ ಅವರು ಮುಂದೆ ಇಂಗ್ಲೀಷ್ ಶಿಕ್ಷಣವನ್ನು ಪಡೆದು ಮತ್ತು ತಮ್ಮ ಉನ್ನತ ಶಿಕ್ಷಣಕ್ಕೆ ವಿದೇಶದೊಳಗೆ ಹೋದ್ರೂ ಸಹ ನಮ್ಮ ದೇಶದ ನಮ್ಮ ನೆಲದ ಸಂಸ್ಕೃತಿಯನ್ನು ಮರೆಯಲಿಲ್ಲ. ವರ್ತಕರಾದ ಕೃಷ್ಣ ಕದ್ಕೂರ್, ಸುನಿಲ್ ಸಂದೀಪ್, ಸಾಬಳೆ, ಶ್ರೀಕಾಂತ್, ನಾರಾಯಣ್, ಮಲ್ಲಿಕ್ ಮತ್ತು ಆಟೋ ಸ್ಟ್ಯಾಂಡಿನ ಪಠಾನ್ ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಸುಭಾಷ್ ರಸ್ತೆಯ ವರ್ತಕರಾದ ವೀರೇಶ್ ಕೆಲಗೇರಿ ವದಾರ್ಪಣೆ ಮಾಡಿದರು.